ಎಸ್ ಅನರ್ಹಗೊಂಡಂತಹ ಶಾಸಕರಲ್ಲಿ ಒಬ್ಬರಾದ ಪ್ರತಾಪ್ ಗೌಡ ಪಾಟೀಲ್ ಮಾತನಾಡಿದ್ದಾರೆ. ಮಸ್ಕಿಯ ಶಾಸಕ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಹಲೋ ಸರ್, ನಮಸ್ತೆ ಸರ್. ಜಗನ್ನಾಥ್ ಮಾತಾಡಿದ್ರೆ ಸುವರ್ಣ ನ್ಯೂಸಿಂದ. ಸರ್, ಇವತ್ತು ಸ್ಪೀಕರ್ ಅವರು ತಮ್ಮನ್ನ ಅನರ್ಹಗೊಳಿಸಿದ್ದಾರೆ ಸರ್, ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನ್ ಸರ್? ಅಲ್ಲ, ಈಗ ಅವರು ಅವರಿಗಿರುವಂತ ಪರಮಾಧಿಕಾರವನ್ನು ಉಪಯೋಗ ಮಾಡಿ ಅವ್ರು ತಮ್ಮ ನಿರ್ಧಾರವನ್ನ ತಮ್ಮ ಜಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾವು ಅದನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ನಮಗೆ ಖಂಡಿತವಾಗಿ ಅಲ್ಲಿ ಜಯ ಸಿಗತ್ತಂಬ ವಿಶ್ವಾಸ ಐತೆ. ಅಲ್ಲ ಸರ್, ಈಗ 17 ಜನರನ್ನ ಒಟ್ಟು ಅನರ್ಹಗೊಳಿಸಿದ್ದಾರೆ. ಆ 17 ಜನರೆಲ್ಲರೂ ಕೂಡ ಈಗ ಮುಂದಿನ ನಡೆ ಏನಿರುತ್ತೆ ಸರ್ ಎಲ್ಲರದು? ಈಗ ಮೊದಲು ನಾವಂತೂ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿ ನಾವು ಅಲ್ಲಿ ಜಯಶಾಲೆಗಳು ಆಗ್ಬೇಕು. ಅದಾದ್ಮೇಲೆ ನಮ್ಮ ನಡೆ ಅಲ್ಲಿವರೆಗೆ ನಾವು ಏನು ಮಾಡೋದಕ್ಕೆ ಅವಕಾಶ ಇಲ್ಲಲ್ಲ. ಹಾಗಾದ್ರೆ ಈಗ ನೀವು ಈಗ ಅವ್ರು ಹೇಳೋ ಪ್ರಕಾರ ಅನರ್ಹತೆ ಅಂತಂದ್ರೆ 3 ವರ್ಷ 10 ತಿಂಗಳು ಅನರ್ಹತೆ ಮಾಡ್ತಿದ್ದಾರೆ ಅವರು. ಸೊ ಹಾಗಾಗಿ ತಾವು 3 ವರ್ಷ 10 ತಿಂಗಳು ಈಗೇನು ಕೋರ್ಟಿಗೆ ಹೋಗೋರು ಅಥವಾ ಇನ್ನು ಯಾವ ರೀತಿ? ಈಗ ಅಲ್ಟರ್ನೇಟಿವ್ ಇರುವಂತದ್ದು ಕೋರ್ಟೆ. ಕೋರ್ಟ್ಗೆ ಹೋಗ್ತೀವಿ, ಕೋರ್ಟ್ ಏನ್ ನಿರ್ಣಯ ಕೊಡುತ್ತೋ ಅದು ಫೈನಲ್. ಆ ಫೈನಲ್ಗೆ ನಾವು ಭದ್ರಾಗಿರ್ತೀವಿ.